ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಮಜ್ಜಿಗೆ ಹುಳಿ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಸೋರೆಕಾಯಿ 500 ಗ್ರಾಮ್ ತಗೊಂಡಿದ್ದೀನಿ, ಮೇಲಿನ ಸಿಪ್ಪೆ ತಿರುಳು ಎಲ್ಲ ತೆಗೆದಿರೋದು, ಬೀಜ ಎಲ್ಲ ತೆಕ್ಕೊಂಡು ರೆಡಿ ಮಾಡ್ಕೊಂಡಿರೋದು, ಮೊಸರು 1 ಕಪ್ಪು, 1 ಟೀಸ್ಪೂನು ತುಪ್ಪ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸು, ಕಡಲೆಬೇಳೆ 1 ಟೀಸ್ಪೂನು, ತೊಗರೆಬೇಳೆ 1 ಟೀಸ್ಪೂನು, 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ, ಅರಿಶಿನ, ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಟೀಸ್ಪೂನು, ಇಂಗು 1 ಚುಟ್ಕಿ, 2 ಹಸಿಮೆಣಸು, ಕರಿಬೇವು 1/2 ಬಾಟ್ಲಿನಷ್ಟು, ಕಾಯಿತುರಿ. ಪಾತ್ರೆಗೆ 2 ಕಪ್ಪು ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೆ. ನೀರು ಕಾಯ್ದಿದೆ. ಈಗ ಹೆಚ್ಚಿಟ್ಕೊಂಡಿರೋ ಸೋರೆಕಾಯಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ಕಡಲೆಬೇಳೆ ತೊಗರಿಬೇಳೆ ಸೇರಿಸ್ಕೊಂಡಿರೋದು. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗೆ 1/4 ಕಪ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರು. ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ಅರಿಶಿನ, ಕರಿಬೇವು ರುಬ್ಬಿ ಇಟ್ಕೊಂಡಿರೋದು, ಮಸಾಲ ಸೇರಿಸೋಣ. ಮಿಕ್ಸಿ ಜಾರಿಗೆ 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಸೇರಿಸ್ತೇವೆ. ಕೈಗಾಡಿಸ್ಕೊಳ್ಳೋಣ. ಆಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 1-2 ಕುದಿ ಕುದಿಲಿ. ಹೋಳಿಗೆಲ್ಲ ಮಸಾಲೆ ಎಲ್ಲ ಸೇರಿಕೊಳ್ಳಿ, ಲೋ ಫ್ಲೇಮ್ನಲ್ಲಿ ಇರಲಿ. ಬೋಲಿಗೆ ಮೊಸರು ಹಾಕ್ಕೊಳ್ಳೋಣ. ಇದನ್ನು ಹಾಗೆ ಕಡಿಯೋಣ. ನೀರು ಹಾಕೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮೊಸರು. ಈಗ 2-3 ಕುದಿ ಕುದ್ದಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಮೊಸರು ಹಾಕ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಮೊಸರು ಕುದಿಯೋ ಇದರಲ್ಲಿ ಹಾಕ್ಬಿಟ್ರೆ ಮೊಸರು ಒಡೆದೋಗ್ಬಿಡುತ್ತೆ, ಅದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಡು ಮೊಸರು ಸೇರಿಸಿರೋದು. ಇದಕ್ಕೀಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ತುಪ್ಪ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ರುಚಿಕರವಾದ ಸೋರೆಕಾಯಿ ಮಜ್ಜಿಗೆ ಹುಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.